ಖಾರ ನೋಡ್ಕೊಂಡು ಮಾಡಿಬಿಟ್ರೆ ನಡೀತೈತಿ. ಹಾಗೆ ನಾನು ಎಲ್ಲ ಮುದ್ದು ವೀಕ್ಷಕರಿಗೆ ಪುಟಕ ಮಾಡುವ ನಮಸ್ಕಾರಗಳು. ಇವಾಗ ನಾನು ಬೆಳಗಿನ ನಾಷ್ಟಕ್ಕೆ ಒಂದು ರೆಸಿಪಿ ಮಾಡೋಕ್ಕಿದ್ದೀನಿ. ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿದ್ದು ಸೋರೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಹೆರ್ಚ್ಕೊತೀನಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊತೀನಿ. ಇದು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊತೀನಿ. ನಾನಿಲ್ಲಿ ಸೋರೆಕಾಯಿನ ಹೆರ್ಚಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಪೇಸ್ಟು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊತೀನಿ ನಾನು. ಇಲ್ಲಿ ಬುಟ್ಟಿ ಅದಕ್ಕೆ ತೊಗೊಂಡಿನಪ್ಪ ಅಂದರೆ ಇದ್ರೊಳಗೆ ನಾವು ಹಿಟ್ಟು ಕಲಸ್ಕೋಬೇಕು. ಅದಕ್ಕೆ ದೊಡ್ಡದು ತೊಗೊಂಡ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಉಳ್ಳಾಗಡ್ಡೆ ಹಾಕಿದಾನೆ. ನಾನು ಒಂದೇ ಉಳ್ಳಾಗಡ್ಡೆ ತೊಗೊಂಡಿದ್ದೀನಿ, ಸಾಕಷ್ಟೇ. ಬೇಕಂದ್ರೆ ಜಾಸ್ತಿನೂ ಹಾಕ್ಕೊಂಡ್ರೆ ನೆನ್ತೈತಿ. ಇನ್ನು ಸ್ವಲ್ಪ ಹುರ್ಕೋಬೇಕು. ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಂಡ್ಬಿಡೋಣ. ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್. ಖಾರ ನೋಡಿಕೊಂಡು ಹಾಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ. ಮಿಕ್ಸ್ ಮಾಡಿಕೊಂಡು ಸೋರೆಕಾಯಿಯನ್ನು ತುರಿದಿಟ್ಟೀವಲ್ಲ ಇದನ್ನ ಹಾಕೊಂಡ್ಬಿಡ್ಬೇಕು. ಇನ್ನು ಸ್ವಲ್ಪ ಒಂದು ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೊಬೇಕು. ಹಿಂಗೆ ನೀರಿನ ಅಂಶ ಅವಾಗ ಕಮ್ಮಿ ಆಗ್ತೈತಿ ಸ್ವಲ್ಪ, ಅಂದರೆ ಬೆಂದಂಗೆ ಆಗುತ್ತಲ್ಲ. ಒಂದು ನಿಮಿಷ ಬೆನ್ಸ್ಕೋಬೇಕು, ಅಂದರೆ ಮಿಕ್ಸ್ ಮಾಡ್ಕೋತಾ ಇದ್ರೂ ತಾನೇ ಬೆಂದು ಬಿಡ್ತೈತಿ ಅದು, ಅದರ ನೀರಿನ ಅಂಶ ಇರ್ತೈತಲ್ಲ. ಇವಾಗ ಒಂದು ನಿಮಿಷ ಆಯಿತು, ಬೆಂದೈತಿ ಆಲ್ಮೋಸ್ಟ್. ನಾವು ಗ್ಯಾಸ್ ಬಂದ್ ಮಾಡ್ಬಿಡೋಣ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನೀಗ ಜೋಳದ ಹಿಟ್ಟು ಹಾಕತ್ತಿದ್ದೀನಿ. ರೊಟ್ಟಿ ಇಷ್ಟಪಡಲ್ಲ ಒಬ್ಬೊಬ್ರು, ಪಲ್ಯ ಇಷ್ಟಪಡಲ್ಲ ಸೋರೆಕಾಯಿದು, ಅದಕ್ಕೆ ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಇದಕ್ಕೆ ಜೋಳದ ಹಿಟ್ಟು ಹಾಕತ್ತಿದ್ದೀನಿ. ನಾನಿಲ್ಲಿ ಮೂರು ಬಟ್ಲಷ್ಟು ಜೋಳದ ಹಿಟ್ಟು ಹಾಕಿದ್ದೀನಿ, ಒಂದು ಬಟ್ಲಷ್ಟು ಕಡ್ಲಿ ಹಿಟ್ಟು ಹಾಕಿದ್ದೀನಿ. ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಅದೇ ಥರ ಮಾಡಿಬಿಟ್ರೆ ನಡೀತೈತಿ. ಹಾಗೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಬೇಕಂದ್ರೆ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಜೋಳದ ಹಿಟ್ಟು ಹಾಕಿದ್ದೀನಿ, ಜೋಳದ ಹಿಟ್ಟು ಮತ್ತು ಕಡ್ಲಿ ಹಿಟ್ಟು. ಕಡ್ಲಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತೈತಲ್ಲ, ಅದಕ್ಕೆ ಸ್ವಲ್ಪ ಕಡ್ಲಿ ಹಿಟ್ಟು ಹಾಕಿದ್ದೀನಿ. ಇನ್ನು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ನಾವು ರೊಟ್ಟಿ ಹೆಂಗೆ ತಟ್ತೀವಲ್ಲ ಆ ಥರ ಕಲಸ್ಕೋಬೇಕು. ನಾನಿಲ್ಲಿ ಹಿಟ್ಟು ಕಲಸಿಟ್ಟಿದ್ದೀನಿ ನೋಡಿ ಈ ಥರ. ಈಗ ನಾನು ಇದು ರೊಟ್ಟಿ ಗತ್ಲೆ ತಟ್ಕೊಂಡು ಬೆನ್ಸ್ಕೊತೀನಿ. ಹಿಟ್ಟು ತೊಗೊಂಡ್ಬಿಟ್ಟು
ನೀರು ಹಚ್ಚಿಕೊಂಡೆ ಹಿಂಗೆ ತಟ್ಕೋಬೇಕು ಬೆಂಚ್ಕೋಬೇಕು ಎರಡು ಸೈಡ ಚಲೋ ಹೊತ್ತಿನಾಗ ಬೆಂಚ್ಕೊಂಡ್ಬಿಟ್ರೆ ತುಪ್ಪ ಹಾಕೊಂಡು ಹಂಗೆ ತಿಂದ್ರೆ ಭಾಳ ರುಚಿ ಇರ್ತಾವು ನೀವು ಒಂದ್ಸಲ ಮಾಡಿ ನೋಡ್ರಿ ನಮಗೆ ಪಲ್ಯ ಚಟ್ನಿ ಏನು ಬೇಕಾಗಿಲ್ಲ ಹಿಂಗೇನು ತಿನ್ಬೋದು ಮಕ್ಕಳಿಗೆಲ್ಲ ಸ್ವಲ್ಪ ತುಪ್ಪ ಹಚ್ಚಿಕೊಟ್ರೆ ತಿನ್ನಕ್ಕೆ ಭಾಳ ಮಸ್ತ್ ಹತ್ತೈತಿ ಮತ್ತು ಆರೋಗ್ಯಕ್ಕೂ ಚಲೋ ಇದು ಸೋರೆಕಾಯಿ ಮತ್ತು ಜೋಳದ ಹಿಟ್ಟು ಎಲ್ಲ ಹಾಕಿರ್ತೀವಲ್ಲ ಇವಾಗ ರೆಡಿ ಆಗೈತೆ ನೋಡ್ರಿ ಹಂಗೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ನಾನು ಹತ್ರ ತಟ್ಕೊಂಡು ಸ್ವಲ್ಪ ಕೈ ನೀರು ಹಚ್ಕೊಂಡು ಇನ್ನೊಂದು ಸ್ವಲ್ಪ ತಲ್ ಮಾಡ್ಕೊಂಡ್ರು ನಡೀತೈತಿ ಹಿಂಗೆ ಹಿಂಡಿ ಮತ್ತು ತುಪ್ಪ ಹಾಕೊಂಡು ತಿಂದ್ರೆ ಭಾಳ ಮಸ್ತ್ ಹತ್ತೈತಿ ಎರಡು ತಿಂದ್ರೆ ಹೊಟ್ಟಿನೇ ತುಂಬಿಡ್ತೈತಿ ಅಷ್ಟು ಮಸ್ತ್ ಆಗಿರ್ತೈತಿ ಬರೀ ಈಗ ನಾಷ್ಟ ಮಾಡೋಣ ನಾವು ನಾನಿಲ್ಲಿ ಖಾರ ಹಲ್ವ ಮತ್ತು ಎಳ್ಳು ತೊಗೊಂಡಿದ್ದೀನಿ ಇದನ್ನು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊತೀನಿ ಪಲ್ಯಗಳಿಗಂತ ಹಾಕಕ್ಕೆ ಬರ್ತೈತಿ ಚೌಳಿಕಾಯಿ ಪಲ್ಯ ಮತ್ತು ಅವ್ರಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯಕ್ಕೆ ಯೂಸ್ ಮಾಡೋಕ್ಕೆ ಬರ್ತೈತಿ ನಾನೀಗ ಇದನ್ನ ಎರಡು ಹುರ್ಕೊಂಬಿಟ್ಟು ಪೌಡ್ರ್ ಮಾಡಿ ಇಟ್ಕೊತೀನಿ ಇವನ್ನ ಚಲೋತ್ನ ಹುರ್ಕೋಬೇಕು ಅಂದರೆ ಗ್ಯಾಸ್ ಭಾಳ ಜೋರು ಇಟ್ಟು ಹುರ್ಕೋಬಾರ್ದು ಚಟ್ಪಟ ಅಂತ ಸೌಂಡ್ ಮಾಡೋ ಮಟ್ಟ ಹುರ್ಕೋಬೇಕು ಇವಾಗ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಆಗ್ಯಾವು ತಕೊಂಬಿಡೋಣ ಭಾಳ ಹೊತ್ತಂಗೆ ಹುರ್ಕೋಬಾರ್ದು ಟೇಸ್ಟ್ ಹೋಗ್ಬಿಡ್ತೈತಿ ಇದ್ರಾಗ ಎಳ್ಳಷ್ಟು ಹುರ್ಕೊಂಡ್ಬಿಡ್ತೀನಿ ಎಳ್ಳನ್ನು ಜಲ್ದಿ ಹುರ್ಕೊಂಡ್ಬಿಡ್ತಾವು ಎಳ್ಳಿಂದ ನಾವು ಹೋಳ್ಗೆ ಮಾಡ್ಬೋದು ಮತ್ತು ಉಂಡಿ ಮಾಡ್ಬೋದು ಮತ್ತು ಎಳ್ಳಿನ ಚಕ್ಕಿ ಮಾಡ್ಬೋದು ಮತ್ತು ಆರೋಗ್ಯಕ್ಕೂ ಚಲೋ ಇದು ಎಳ್ಳು ತಿನ್ನೋದ್ರಿಂದ ಎಳ್ಳು ಎಳ್ಳಿಂದವಲ್ಲ ಹುರಿದಿದ್ದು ಗೊತ್ತಾಗ್ತೈತಿ ಖಾರ ಎಲ್ಲ ಗೊತ್ತಾಗೋದಿಲ್ಲ ಇವಾಗ ಇವು ರೆಡಿ ಆಗ್ಯಾವ ನೋಡ್ರಿ ಒಂದ್ಸಲ ಎಳ್ಳಿಂದ ಹೋಳ್ಗೆ ಮಾಡಿ ತೋರಿಸ್ತೀನಿ ಭಾಳ ಮಸ್ತ್ ಆಕ್ಕವು ಇವು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ನಾವು ಪೌಡ್ರ್ ಮಾಡ್ಕೋಬೇಕು ನಾನಿಲ್ಲಿ ಚಾ ಮಾಡೋಕ್ಕೆ ಹಾಲು ಕಾಸಕ್ಕಿಟ್ಟಿದ್ದೀನಿ ನಿನ್ನೆ ಹೇಳಿದ್ದೆಲ್ಲ ಬೆಲ್ಲದ ಚಾ ಮಾಡಿ ತೋರಿಸ್ತೀನಿ ಅಂತೇಳಿ ಈಗ ಹಾಲು ಕಾಸಕ್ಕಿಟ್ಟಿದ್ದೀನಿ ಹಾಲು ಕುದಿಲಿ ಆವಾಗ ನಾವು ಟೀ ಪುಡಿ ಹಾಕ್ಕೋಬೇಕು
ಬೆಲ್ಲ ಏನೈತಿಲ್ಲ ನಾನು ಸ್ವಲ್ಪ ಒಡ್ಕೊಂಡ ತಗೊತೀನಿ. ನಾನು ಒಡ್ಕೊಳ್ಳೋಕೆ ಹಳೆ ಚಾಕು ಇಟ್ಟಿದ್ದೀನಿ, ಇದು ಗಟ್ಟಿ ಐತಿ. ಇದನ್ನು ಹಿಂಗಿಟ್ಬಿಟ್ಟು ಕಲ್ಲಲ್ಲಿ ಕುಟ್ಟಿದ್ರೈತೆ ಪುಡಿ ಹಾಕೈತಿ. ಈಗ ಹಾಲು ಕುದಿಯಾಕತ್ತವು, ಟೀ ಪುಡಿ ಹಾಕೋಣ. ಇದಕ್ಕೆ ಸ್ವಲ್ಪ ಶುಂಠಿ ಕುಟ್ಟಿದ್ದನ್ನು ಹಾಕಿಬಿಡೋಣ. ಇದನ್ನು ಚಲೋ ಹೊತ್ತಿನಾಗ ಕುದಿಸ್ಕೋಬೇಕು. ಅದಕ್ಕೆ ಎಷ್ಟು ಬೆಲ್ಲ ಬೇಕಲ್ಲ ಅಷ್ಟೇ ಬೆಲ್ಲ ಹಾಕೊಂಬಿಡೋಣ. ಬೆಲ್ಲ ಹಾಕಿ ಒಂದು ನಿಮಿಷ ಕುದಿಸ್ಬೇಕು. ಇವಾಗ ಚಾ ರೆಡಿ ಆಗೈತೆ ನೋಡ್ರಿ. ಎಷ್ಟು ಕುದಿಸಿನಂದ್ರೂ ಚಾ ಒಡೆದಿಲ್ಲ, ಬೆಲ್ಲ ಹಾಕಿನಂದ್ರೂ ಎಷ್ಟು ಗಟ್ಟಿ ಎಷ್ಟು ಮಸ್ತ್ ಆಗೈತಿ. ಇದು ನನಗೆ ತನಗ ಅಷ್ಟೇ, ನಾನು ತನ್ನ ಇಬ್ಬರೇ ಇದ್ದೀವಿ ಮನೆಯಾಗ, ಚಾ ಕುಡಿಯತ್ತೀವಿ ನೋಡ್ರಿ. ಈಗ ನಾವು ಬರೀ ಚಾ ಕುಡಿಯೋಣ. ಇವೆರಡು ಜಾರಿಗೆ ಹಾಕೊಂಡ್ಬಿಟ್ಟ ಪುಡಿ ಮಾಡ್ಕೊತೀನಿ ನಾನು. ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಐತಲ್ಲ ಅವಾಗವಾಗ ಎಳ್ಳನ್ನು ಹುರ್ಕೊಂಡು ಇಟ್ಕೊಂಬಿಡೋದು, ಸ್ವಲ್ಪ ಸ್ವಲ್ಪ ತಿಂತಾಯಿದ್ರೆ ಡೈಜೆಷನ್ ಆಕೈತಿ. ನಾನೀಗ ಇದು ಪೌಡ್ರ್ ಮಾಡ್ಕೊತೀನಿ. ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕೂಡಿಸಿ. ಬೇಕಂದಾಗ ಪಲ್ಯಕ್ಕೆ ಯೂಸ್ ಮಾಡೋಕ್ಕೆ ಈಸಿ ಆಕೈತಿ. ಇನ್ನು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ನಾನು. ಈ ಪೌಡ್ರ ಪಲ್ಯಕ್ಕೆ ಹಾಕೋದ್ರಿಂದ ಪಲ್ಯ ರುಚಿನೂ ಆಕೈತಿ ಮತ್ತು ಆರೋಗ್ಯಕ್ಕೂ ಚಲೋ. ಭಾಳ ದಿವಸ ಮಾಡಿ ಇಟ್ಕೋಬಾರ್ದು, 15 ದಿವಸ ಒಳಗಡೆ ಯೂಸ್ ಮಾಡ್ಕೊಂಬಿಡ್ಬೇಕು. ಇದು ಒಮ್ಮೆ ಒಂದು ಭಾಳಷ್ಟು ಮಾಡಿ ಇಟ್ಕೊಂಡು ತಿಂಗಳಾನ್ಗಟ್ಲಿ ಯೂಸ್ ಮಾಡೋದ್ರಿಂದ ಅದು ಕೌಂಟ್ ಆಕೈತಿ ಮತ್ತು ಟೇಸ್ಟು ಹೋಗ್ಬಿಡ್ತೈತಿ. ನಾನಿದು 15 ದಿವಸ ಒಳಗಡೆ ಖಾಲಿ ಮಾಡಿಬಿಡ್ತೀನಿ. ನಾನು ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಮತ್ತು ಚೂಡ ಮಾಡೀನಿ ನೋಡ್ರಿ. ನಾವು ಉಲ್ಟಾ ಇದ್ದೀವಿ, ಎಲ್ಲರೂ ಬೆಳಗ್ಗೆ ತಿಂದ್ರೆ ನಾವು ರಾತ್ರಿ ತಿಂತೀವಿ. ಇಷ್ಟೋ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.